ಆತ್ಮೀಯ ವಿದ್ಯಾರ್ಥಿಗಳೇ ನಮಗೆಲ್ಲ ಮಹಾತ್ಮದನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗಡೆ 9ನೇ ತರಗತಿಯ ದ್ವಿತೀಯ ಭಾಷೆಯ ಕನ್ನಡದ ಒಂದು ಗದ್ಯ ಪಾಠವನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿರಂತರವಾಗಿ ದ್ವಿತೀಯ ಭಾಷೆಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಾಠಗಳನ್ನು ವಿಡಿಯೋ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ SSLC ಎಕ್ಸಾಮ್ ಅನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ವಿಡಿಯೋವನ್ನು ಮಾಡ್ತಾ ಇರ್ತೀನಿ. UC ಇಂಪಾರ್ಟೆಂಟ್ ಲೆಸನ್ ಅಥವಾ ಹಳಗನ್ನಡ ನಡಗನ್ನಡ ಲೆಸನ್ಗಳನ್ನ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ FDAಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಗ್ರಾಮರ್ ವಿಡಿಯೋಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಎಲ್ಲವುಗಳನ್ನ ಪಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ ನೋಡ್ರಿ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಥವಾ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಒಳಗಡೆ ಪ್ರತಿಯೊಂದು ಗಿಡ ಮರ ಬಳ್ಳಿಗಳಿಗೂ ಕೂಡ ಬಹಳ ಮಹತ್ವ ಇತ್ತು. ಅಂದ್ರೆ ನಮ್ಮ ಹಿರಿಯರು ಪ್ರತಿಯೊಂದು ಗಿಡದ ಮಹತ್ವವನ್ನು ಇರ್ತಿದ್ರು, ಪ್ರತಿಯೊಂದು ಬಳ್ಳಿಯ ಮಹತ್ವವನ್ನು ಇರ್ತಿದ್ರು. ಹೀಗಾಗಿ ಅವರು ಪ್ರತಿಯೊಂದನ್ನು ಕೂಡ ಕಾಪಾಡ್ಕೊಂಡು ಬಂದಿದ್ರು, ಪ್ರತಿಯೊಂದನ್ನು ಕೂಡ ರಕ್ಷಣೆ ಮಾಡ್ತಾ ಬಂದಿದ್ರು. ಹಾಗೆ ಇವತ್ತಿನ ಒಂದು ಈ ವಿಡಿಯೋದೊಳಗಡೆ ನಾವು ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಅಥವಾ ನಮ್ಮ ಪೂರ್ವಜರ ಜೀವನದ ಅವಿಭಾಜ್ಯ ಅಂಗ ಆಗಿರುವಂಥ ಒಂದು ಮರದ ಕುರಿತಾಗಿ ಇರುವಂಥ ಒಂದು ಪಾಠವನ್ನು ನಾವು ನೋಡ್ಲಿಕ್ಕೆ ಹೊಂದಿದ್ದೀವಿ. ಅದು ಯಾವುದು ಅಂತಂದ್ರೆ ಅರಳಿಕಟ್ಟೆ. BGL ಸ್ವಾಮಿ ಅವರು ಬರೆದಿರುವಂತಹ ಪಾಠ ಅರಳಿಕಟ್ಟೆ. ಪಾಠ ಅರಳಿಕಟ್ಟೆ ಬರೆದವರು BGL ಸ್ವಾಮಿ ಅವರು. BGL ಸ್ವಾಮಿ ಅವರ ಪರಿಚಯವನ್ನ ನೋಡಿಕೊಂಡು ನಾವು ಪಾಠಕ್ಕೆ ಹೋಗೋಣಂತ. ಕೃತಿಕಾರದ ಪರಿಚಯ ಪುಟ ಸಂಖ್ಯೆ 12, 9ನೇ ತರಗತಿ ದ್ವಿತೀಯ ವರ್ಷ ಕನ್ನಡ. BGL ಸ್ವಾಮಿ ಇವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಬಿ ಫಾರ್ ಬೆಂಗಳೂರು, ಜಿ ಫಾರ್ ಗುಂಡಪ್ಪ, ಎಲ್ ಫಾರ್ ಲಕ್ಷ್ಮೀನಾರಾಯಣ ಸ್ವಾಮಿ. ಉಜ್ಜಲ ನೋಡೋ ಹೆಸರು ಭಾಳ ಉದ್ದದಕ್ಕೆ ಶಾರ್ಟ್ ಆಗಿ BGL ಸ್ವಾಮಿ ಅಂತ ಕರೆಯುವರ ಹೆಸರು ನೋಡ್ರಿ. ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು 1916 ಬೆಂಗಳೂರಿನಲ್ಲಿ ಜನಿಸಿದರು. ಇಲ್ಲಿ ಬೆಂಗಳೂರು ಬಂದಾಗ 1916 ಜನಿಸಿದಾಗ ಬೆಂಗಳೂರಿನಲ್ಲಿ, ಅಂದರೆ ಊರು ಬೆಂಗಳೂರು, ಸಣ್ಣ ಬೆಂಗಳೂರು. ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು ಕವಿಗಳೂ ಆದ DV ಗುಂಡಪ್ಪನವರು. ಇದು ನೋಡ್ರಿ ವಿಶೇಷತೆ ಅಲ್ಲ, DVG ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ DV ಗುಂಡಪ್ಪನವರು. ಬಂಕುತಿಮ್ಮನ ಕಗ್ಗದಿಂದ ಪ್ರಸಿದ್ಧಿಯಾಗಿರುವಂತಹ DV ಗುಂಡಪ್ಪನವರ ಮಗನೇ ಈ BGL ಸ್ವಾಮಿ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರ ಪ್ರಮುಖ ಕೃತಿಗಳಂತಂದ್ರೆ ಕೃತಿಗಳನ್ನು ಹೇಳ್ತಾ ಹೋಗ್ತೀನಿ, ನಿಮ್ಮ ಮಗ ನಿಮ್ಮ ಪಠ್ಯ ಪುಸ್ತಕಗಳು ಮಾರ್ಕ್ ಮಾಡ್ತಾ ಹೋಗ್ರಿ. ದೌರ್ಗಂಧಿಕಾಪಹರಣ, ಶಾಸನಗಳಲ್ಲಿ ಗಿಡ ಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಹಸುರು ಹಣ್ಣು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು ಇವರ ಪ್ರಮುಖವಾಗಿರುವಂತಹ ಕೃತಿಗಳು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದವರು ಕೊಡ್ತಾರೆ, ಆಯಾ ರಾಜ್ಯ ಸರ್ಕಾರಗಳು ಕೊಡ್ತಾವ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಡ್ತದೆ, ಭಾರತ ಸರ್ಕಾರ ಕೊಡ್ತದೆ, ಈ ಎರಡೂ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಇವರ ಈ ಹಸುರು ಹೊಣ್ಣು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದನ್ನು ನೀವು ನೆನಪಿನೊಳಗೆ ಇಟ್ಕೊಳ್ಬೇಕು, ಹಸುರು ಹೊಣ್ಣು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಪಠ್ಯ ಪುಸ್ತಕದ ಒಳಗಡೆ ಕೊಟ್ಟಲೆ, ಹೀಗಾಗಿ ನೆನಪಿನೊಳಗೆ ಇಟ್ಕೊಳ್ರಿ. ಶ್ರೀಯುತರು 1980 ಇಹಲೋಕವನ್ನು ತ್ಯಜಿಸಿದರು. ಅಂದ್ರೆ ಮರಣ ಹೊಂದಿರುವಂತಹ 1980 ಇಹಲೋಕ ತ್ಯಜಿಸಿದರು ಅಂದ್ರೆ ಮರಣ ಹೊಂದಿದರು, ಎಕ್ಸ್ಪೈರ್ ಆದರು ಅಂತ ಅರ್ಥ. ಪ್ರಸ್ತುತ ಅರಳಿಕಟ್ಟೆ ಗದ್ಯ ಭಾಗವನ್ನು BGL ಸ್ವಾಮಿ ಅವರು ಬರೆದಿರುವಂತ ಹಸುರು ಹೊಣ್ಣು ಕೃತಿಯಿಂದ ಆರಿಸಲಾಗಿದೆ. ಹಸುರು ಹೊಣ್ಣು ಈ ಅರಳಿಕಟ್ಟೆ ಪಾಠದ ಆಕಾರ ಕೃತಿ ಹಸುರು ಹೊಣ್ಣು. ಸರಿ, ಇನ್ನು
ನಾವು ಪದಗಳ ಅರ್ಥ ಒಂದು ಸ್ವಲ್ಪ ಹಿಂಗೆ ನೋಡ್ಕೊಂಡವ್ರ ಅಂತಂದ್ರೆ ಪಾಠಕ್ಕೂ ಬಿಡೋಣ. ಪದಗಳ ಅರ್ಥ ಆಧಾರ ಅಂದರೆ ಪ್ರೀತಿ ಗೌರವ, ಉದ್ಧರಣೆ ಅಂದರೆ ತೀರ್ಥದ ಸಣ್ಣ ಚಮಚ, ಕಾಪು ಅಂದರೆ ಕಾವ್ಯಕ್ಕೆ ಕಾವಲು ರಕ್ಷಣೆ, ಕುಶ ಅಂದರೆ ಬಡಕಲು ಅಶಕ್ತ, ಪ್ರತಿಷ್ಠೆ ಅಂದರೆ ಸ್ಥಾಪನೆ, ರಿಟೈರ್ ಅಂದರೆ ನಿವೃತ್ತಿ, ಸತ್ರ ಅಂದರೆ ಛತ್ರ ಆಶ್ರಯ ತಾನ. ಸಾಷ್ಟಾಂಗ ಬೀಳೋದ್ರೆ ದೀರ್ಘದಂಡ ನಮಸ್ಕಾರ, ಉದ್ದಕ ಪಾದಕೇರಿ ನಮಸ್ಕಾರ ಮಾಡ್ತೀವಿ ಅದಕ್ಕೆ ಏನು ಕರೀತಾರೆ ಸಾಷ್ಟಾಂಗ ಅಂತಾರೆ. ಉತ್ಕಟ ಅಂದರೆ ಪ್ರಬಲವಾದ, ಉದ್ಯುಕ್ತ ಅಂದರೆ ಕೆಲಸದಲ್ಲಿ ತೊಡಗಿದ ಅಥವಾ ಪ್ರಯತ್ನಿಸಿದ, ಕೃತಕೃತ್ಯ ಅಂದರೆ ಸಾರ್ಥಕತೆ, ಧನ್ಯ ಇಚ್ಛೆ ಪೂರ್ತಿಗೊಂಡಂಥ ಒಂದು ಭಾವನೆ ಕೃತಕೃತ್ಯ. ಕಾರ್ಪೊರೇಷನ್ ಅಂದರೆ ನಗರ ಪಾಲಿಕೆ. ವಿಘ್ನ ಅಂದರೆ ಅಡಚಣೆ, ಅದಕ್ಕೆ ಗಣೇಶನಿಗೆ ವಿಘ್ನೇಶ ವಿಘ್ನ ನಿವಾರಕ ಅಂತ ಕರೀತಾರೆ. ಅಂದರೆ ವಿಘ್ನಗಳನ್ನು ನಿವಾರಣೆ ಮಾಡುವವನು ಗಣೇಶ ಅಂತ ಅರ್ಥ. ವಿಘ್ನ ಅಂದರೆ ಅಡಚಣೆ. ವೃದ್ಧ ಅಂದರೆ ವಯಸ್ಸಾದ ವ್ಯಕ್ತಿ, ಮುದುಕ. ಸರ್ಕಾರ ಅಂದರೆ ಆಡಳಿತ ನಡೆಸುವ ವ್ಯವಸ್ಥೆ. ನೋಡ್ರಿ ಈಗ ನಾವು ಪಾಠಕ್ಕೆ ಹೋಗೋಣ.